ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಕರುಣಿಸು ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಪರಮಾತ್ಮ ಇವತ್ತು ಮರಣವನ್ನು ಬಿಟ್ಟು ಮಿಕ್ಕಿದ ಎಲ್ಲ ಕಾಯಿಲೆಗೂ ಒಂದು ರಾಮಬಾಣದ ಔಷಧ ಯಾವುದು ಗೊತ್ತಾ ಮರಣ ಒಂದು ಮಾತ್ರ ತಪ್ಪಿಸೋಕ್ಕಾಗಲ್ಲ ಮಿಕ್ಕಿದೆಲ್ಲ ತಪ್ಪಿಸ್ಬೋದಂತೆ ಅದು ಕಪ್ಪು ಜೀರಿಗೆ ಎಲ್ಲರ ಮನೆಯಲ್ಲಿ ಐತೆ ತಾನೆ ಕಪ್ಪು ಜೀರಿಗೆ ಪವರ್ ಹೆಂಗಿರುತ್ತೆ ಗೊತ್ತಾ ಕಪ್ಪು ಜೀರಿಗೆ ರೆಗ್ಯುಲರ್ ಯೂಸ್ ಮಾಡಿದವನು ಮಾತ್ರ ಅದು ಗೊತ್ತಾಗುತ್ತೆ ಏನಂತ ಇದರಿಂದ ಆಗುವ ಕಪ್ಪು ಜೀರಿಗೆಯಿಂದ ಆಗುವ ಉಪಯೋಗಗಳು ಎಷ್ಟಪ್ಪ ಅಂದರೆ ಹನ್ನೊಂದು ಕಾಯಿಲೆಗಳಿಗೆ ನಾನಿವತ್ತು ಹೇಳ್ಕೊಡ್ತೀನಿ ಯಾವುದಾದಕ್ಕೆ ಏನೇನಾಗುತ್ತೆ ಅಂತ 11 ಉಪಯೋಗಗಳು ಕಪ್ಪು ಜೀರಿಗೆ ಮೊದಲನೇದಾಗಿ ಈ ಕಪ್ಪು ಜೀರಿಗೆ ತಗೊಂಡಾಗ ಒಳಗಡೆ ರಕ್ತಸ್ರಾವ ಆಯ್ತಾ ಇರುತ್ತೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಬ್ಲೀಡಿಂಗ್ ಜಾಸ್ತಿ ಆಗಿರ್ತಲ್ಲ ಅದನ್ನು ಸ್ಟಾಪ್ ಮಾಡೋಕ್ಕೆ ಫಸ್ಟ್ ಹೇಳ್ಕೊಟ್ಬಿಡ್ತೀನಿ ಆಮೇಲೆ ಎಲ್ಲೋ ಗೊತ್ತಿಲ್ಲದೆ ಒಂದು ಗಡ್ಡೆ ಬೆಳ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ ಆ ಗಡ್ಡೆನೂ ಶಮನ ಮಾಡೋಕ್ಕೆ ಮೊದಲನೇದಾಗಿ ಹೇಳ್ಕೊಡ್ತೀನಿ ಆಮೇಲೆ 11 ಆಮೇಲೆ ಬರ್ತೀನಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ವರ ಸಾಂಬಾಕ್ಕಿ ಅಂತ ವರ ಸಾಂಬಾಕ್ಕಿ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ತೋರಿಸ್ತಾ ಇದ್ದೀನಿ ಅದು ನೋಡ್ಕೊಳ್ಳಿ ವರ ಸಾಂಬಾಕ್ಕಿ ಹೆಂಗೆ ಬರುತ್ತೆ ಏನೇನು ಮಾಡುತ್ತೆ ಅಂತ ಒಂದು 1/2 kg ವರ ಸಾಂಬಾಕ್ಕಿ ತಗೊಳ್ಳಿ ಒಂದು 10-20 g ಕಪ್ಪು ಜೀರಿಗೆನ ನೀವೇನು ಮಾಡಬೇಕು ಒಂದು ಬಟ್ಟೆಯಲ್ಲಿ ಕಟ್ಟಿ ಸುತ್ತಬಿಡಬೇಕು ಸುತ್ತಬಿಟ್ಟು ಆ ವರ ಸಾಂಬಾಕ್ಕಿ ಅನ್ನ ಬೇಯಿಸ್ದಂಗೆ ಬೇಯಿಸ್ತಾ ಇರಬೇಕು ಅದರಲ್ಲಿ ಈ ವರ ಸಾಂಬಾಕ್ಕಿಯಲ್ಲಿ ಈ ಮೂಟೆ ಕಟ್ಟಿರ್ತಾರಲ್ಲ ಗಂಟು ಕಟ್ಟಿರ್ತಾರಲ್ಲ ಅದನ್ನು ಕಪ್ಪು ಜೀರಿಗೆನ ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿ ಕುದ್ದು ಅಂದರೆ ಕಪ್ಪು ಜೀರಿಗೆಯಲ್ಲಿರ್ತಕ್ಕಂಥ ರಸ ಅಲ್ಲ ಆ ವರ ಸಾಂಬಾಕಿಗೆ ಇಳಿದು ಬಿಡುತ್ತೆ ಓಕೆನಾ ಈ ವರ ಸಾಂಬಾಕಿನ ಚೆನ್ನಾಗಿ ಗಂಜಿ ಥರ ಆಗಿರುತ್ತೆ ಆ ವರ ಸಾಂಬಾಕಿ ಬ್ಯೂಟಿಫುಲ್ ಅದು ಹೆಂಗಿರುತ್ತೆ ಅಂದರೆ ತೊಗೊಂಡ್ರೆ ಎನರ್ಜಿ ಜಾಸ್ತಿ ಅದು ಸೊ ವರ ಸಾಂಬಾಕಿ ಇವಾಗ ಏನಾಯಿತು ಕಪ್ಪು ಜೀರಿಗೆಯಲ್ಲಿ ವರ ಸಾಂಬಾಕಿ ಮಿಶ್ರಣ ಆಗಿರುತ್ತೆ ನೆಕ್ಸ್ಟು ನೀವು ಆ ಬಟ್ಟೆನ ತೆಗೆದು ನೋಡಿದಾಗ ಆಯಿಲ್ ಆಯಿಲಾಗಿ ನಿಂತಿರುತ್ತೆ ಅಂದರೆ ಕಪ್ಪು ಜೀರಿಗೆ ಇರತಕ್ಕಂಥ ಆಯಿಲ್ ಎಲ್ಲ ಆ ಅಕ್ಕಿಯಲ್ಲಿ ಬಂದ್ಬಿಟ್ಟಿರುತ್ತೆ ಈ ಗಂಜಿಯನ್ನು ನೀವು ತಗೊಂಡಾಗ ಸೇವನೆ ಮಾಡಿದಾಗ ಯಾವುದೋ ಗೊತ್ತಿಲ್ಲದ ಮೂಲೆಯಲ್ಲಿ ಗಂಟೆ ಯಾವ್ದನ್ನ ಇದ್ರೂ ಸಹ ಕರ್ಗೋಗುತ್ತೆ ಎರಡನೇದು ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತಲ್ಲ ಅಂಥವ್ರಿಗೆ ಇದನ್ನು ರೆಗ್ಯುಲರಾಗಿ ತೊಗೊಂಡಾಗ ನಿಮಗೇನಾಗುತ್ತೆ ಇಂಟರ್ನಲ್ ಬ್ಲೀಡಿಂಗು ನಾನು ಹೇಳ್ತಾ ಇರೋದು ಇಂಟರ್ನಲ್ ಬ್ಲೀಡಿಂಗು ಪೈಲ್ಸರ್ ಇರ್ಬೋದು ಅಥವಾ ಮರ್ಮಾಂಗದಲ್ಲಿ ಇರ್ಬೋದು ಅಲ್ಲಿಂದ ಬ್ಲೀಡಿಂಗ್ ಹೋಗ್ತಾ ಇರುತ್ತಲ್ಲ ಅದು ಇಮಿಡಿಯೆಟ್ಲಿ ಸ್ಟಾಪ್ ಆಗ್ಬಿಡುತ್ತೆ ಎಷ್ಟು ದಿನ ತೊಗೊಬೇಕು ಸರ್ ತೊಗೊಳ್ಳಿ ಒಂದು 10 ಏನೂ ಆಗಲ್ಲ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಈ ಊಟನೇ ಮಾಡಿ ಎನರ್ಜಿ ಬರುತ್ತೆ ಜೊತೆಗೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ನಿಮ್ಗೆ ಗೊತ್ತಿಲ್ಲದಿರತಕ್ಕಂಥ ಗಡ್ಡೆ ಇದೆಯಲ್ಲ ಅದು ಶಮನ ಆಗುತ್ತೆ ಈ ಕೆಲವೊಂದು ಮತ ಇದರಲ್ಲಿ ಕೆಲವೊಂದು ಕೋಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅದು ಅವರು ಬಿರಿಯಾನಿ ಮಾಡ್ಕೊಂಡು ತಿಂತಾರೆ ಬಟ್ ಇನ್ನೊಂದಕ್ಕೆ ಯಾವುದು ನೋಡಿದ್ರು ಅವ್ರು ಹಾಕಿ ಹಾಕ್ತಾರೆ ಕಪ್ಪು ಜೀರಿಗೆಯಲ್ಲಿ ಅದ್ಭುತವಾದ ಔಷಧಿ ಗುಣಗಳು ಹೊಂದಿರುತ್ತದೆ ಈಗ ನಾವೇನು ಮಾಡೋಣ ಈಗ ನಿಮ್ಗೆ 11 ಟೈಪು ಈ ಕಪ್ಪು ಜೀರಿಗೆಯಿಂದ ಆಗುವ ಅನುಕೂಲಗಳನ್ನು 11 ರೀತಿ ಯಾವುದಾದಕ್ಕಾಗುತ್ತೆ ಏನು ಅಂತ ಹೇಳ್ಕೊಡ್ತೀನಿ ಓಕೆನಾ ಒಂದು ಪೆನ್ನು ಪೇಪರ್ ತೊಗೊಳ್ಳಿ ರೆಡಿನಾ ಬರ್ಕೊಳ್ಳಿ ಮೊದಲನೇದಾಗಿ ಮೊಡವೆ ಗುಳ್ಳೆಗಳು ಈ ಮೊಡವೆ ಗುಳ್ಳೆಗಳು ಬಂದಾಗ ಹೆಣ್ಮಕ್ಳಾಗಿ ಗಂಡ್ಮಕ್ಳು ಸುಮ್ಮನೆ ಇರಲ್ಲ ಇದನ್ನು ಕಿವಿಸ್ತಾ ಇರ್ತಾರೆ ಹಾಕೊಂಡು ಏನೋ ಇವ್ರದ್ದು ವಜ್ರನೋ ಚಿನ್ನನೋ ಬರಂಗೆ ಕಿವಿಸ್ತಾ ಇರ್ತಾರೆ ಹಿಂಗೆ ಹಾಕೋದು ಸುಮ್ಮನೆ ಇರಲ್ಲ ಫಸ್ಟು ನೀವೇನು ಮಾಡಬೇಕು ಉಗುರನ್ನ ಕಟ್ ಮಾಡಿಬಿಡ್ಬೇಕು ಉಗುರನ್ನ ಕಟ್ ಮಾಡಿಬಿಟ್ಟು 1/2 spoon ಈ ಕಪ್ಪು ಜೀರಿಗೆ ಪೌಡ್ರ್ ತೊಗೊಬೇಕು ಆಮೇಲೆ ನಿಂಬೆಹಣ್ಣು ಸ್ವಲ್ಪ ಹಿಂಡಬೇಕು ಎರಡು ಮಿಶ್ರಣ ಮಾಡಿ ಎಲ್ಲೆಲ್ಲಿ ಅಂದರೆ ಫುಲ್ ಮುಖಕ್ಕೆ ಹಾಕ್ಬಿಡಿ ಫೇಸ್ ಥರ ಫುಲ್ಲು ಹಾಕ್ಬಿಟ್ಟು ಬಿಟ್ಬಿಡಿ ಬಿಟ್ಟಾದಮೇಲೆ ಒಂದು 1 hour ಬಿಡಬೇಕು 1 hour ಬಿಟ್ಟಮೇಲೆ ಬಿಸಿನೀರಲ್ಲಿ ತೊಳಿರಿ ಈ ರೀತಿ ಸುಮಾರು 48 ನೀವು ಮಾಡಿದಾಗ 48 days ಮಾಡಿದಾಗ ಮೊಡವೆ ಗುಳ್ಳೆಗಳು ಮಂಗಮಯ ಆಗುತ್ತೆ ನಿಮಗೆ ಸಿಗೋದೇ ಇಲ್ಲ ಓಕೆನಾ ಈಗ ಒಂದನೇದು ಇದಾಯಿತು ಈ ಶುಗರ್ ಇರೋರು ಈ ಕಪ್ಪು ಜೀರಿಗೆನ ಬೆಳಿಗ್ಗೆನ ನೀವೇನು ಮಾಡಬೇಕು ಕಪ್ಪು ಜೀರಿಗೆ ತೊಗೊಂಡು ಒಂದು ಪೌಡ್ರು ಮಾಡಿ ಅದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಎರಡನೇದು ಮೂರನೇದು ಥೈರಾಯ್ಡ್ ಇರೋರು ಕಪ್ಪು ಜೀರಿಗೆ ಮತ್ತು ಧನಿಯಾ ಮಿಶ್ರಣ ಮಾಡಿ ಬೆಳಿಗ್ಗೆ ಎರಡನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದಾಗ ಥೈರಾಯ್ಡು ಕಂಟ್ರೋಲ್ ಆಗುತ್ತೆ ಮೂರಾಯಿತು ನಾಲ್ಕನೇದು ಏನಪ್ಪ ಅಂದರೆ ಈ ಬುದ್ಧಿಬಾಂಧ್ಯ ಮಕ್ಕಳು
ನರ ದೌರ್ಬಲ್ಯ ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂದರೆ ಕಪ್ಪು ಜೀರಿಗೆ ಆಯಿಲ್ ಸಿಗುತ್ತೆ, ಒಂದು 5 ತೊಟ್ಟು ತೊಗೊಂಡು ಬಿಸಿನೀರಲ್ಲಿ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಅಂದರೆ ಬೆಳಿಗ್ಗೆ ಟಿಫನ್ ಮುಂಚೆ ರಾತ್ರಿ ಊಟಕ್ಕಿಂತ ಮುಂಚೆ ನೀವು ಕುಡಿದ್ರೆ ಬುದ್ಧಿಮಾಂದ್ಯ ಮಕ್ಕಳು ಸ್ವಲ್ಪ ಚುರುಕಾಯ್ತಾರೆ. ಓಕೆನಾ? ಆಸ್ಮಾದವ್ರಿಗೆ ಐದನೇದು ಆಸ್ಮಾ, ಆಸ್ಮಾದವ್ರಿಗೂ ಅಷ್ಟೇ, ಇದು ರಾಮಬಾಣದ ಮದ್ದು, ಇದು ಎಲ್ಲರೂ ತೊಗೊಬೋದು ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ತೊಗೊಳಂಗಿಲ್ಲ. ಜ್ಞಾಪಕ ಮಾಡ್ಕೊಳ್ಳಿ, ಎಲ್ಲರೂ ತೊಗೊಬೋದು, ಗರ್ಭಿಣಿ ಸ್ತ್ರೀಯರು ತೊಗೊಬಾರ್ದು ಇದು. ಆಸ್ಮಾದವರು ಅಷ್ಟೇ, 5 ತೊಟ್ಟು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ 5 ತೊಟ್ಟು ಹಾಕ್ಕೊಂಡು ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಕುಡಿಬೋದು. ಇದು 5 ಆಯಿತು. ನೆಕ್ಸ್ಟು ಮಂಡಿ ನೋವು ಇರುತ್ತೆ, ಮಂಡಿ ನೋವು ಸೊಂಟ ನೋವು, ಅವ್ರಿಗೂ ಸಹ ಈಸಿಯಾಗಿ ತೊಗೊಬೋದು ಇದು. ಹೆಂಗೆ ಗೊತ್ತಾ? ಒಂದು ಲೋಟ ಬಿಸಿನೀರು, ಒಂದು 5-6 ತೊಟ್ಟು ಎಳ್ಳೆಣ್ಣೆ, ಸಾರಿ ಎಳ್ಳೆಣ್ಣೆ ಅಂತ ಇದು ಕಪ್ಪು ಜೀರಿಗೆ ಎಣ್ಣೆ, ಕಪ್ಪು ಜೀರಿಗೆ ಎಣ್ಣೆ ಹಾಕ್ಕೊಂಡ್ರು ಸರಿ ಹೋಗುತ್ತೆ ಅಂದರೆ ಕುಡ್ಕೊಬೋದು ಬೆಳಿಗ್ಗೆ ಒಂದ್ಸರಿ ಸಂಜೆ ಹೊತ್ತು. ಯಾವಾಗಲೂ ಈ ಪ್ರೀತ ತಲೆನೋವು ಅಪ್ಪ ತಲೆನೋವು ಆಗಲ್ಲಪ್ಪ ಅನ್ನೋರಿಗೆ ಅವರೂ ಸಹ ತೊಗೊಬೋದು ಇದನ್ನು. ಯಾವ ರೀತಿ ತೊಗೊಬೇಕು? ಒಂದು 5 ತೊಟ್ಟು ಬಿಸಿನೀರಲ್ಲಿ ಹಾಕ್ಕೊಂಡು ನೀರು ಸಮೇತ ಕುಡಿದ್ರೆ ತುಂಬ ಒಳ್ಳೆಯದು, ತಲೆನೋವು ಹೋಗುತ್ತೆ. ಆಮೇಲೆ ನಮ್ಮ ಇವರು ಯಾರಪ್ಪ ಅಂದರೆ ಬಿ ಪಿ ಇರೋರು, ಯಾವಾಗಲೂ ಬಿ ಪಿ ಐ ಬಿ ಪಿ ರಕ್ತದೊತ್ತಡ ಯಾವಾಗಲೂ ಇರುತ್ತೆ ಅಂಥವ್ರು ಏನು ಮಾಡ್ಬೇಕು? ಊಟ ಆದಮೇಲೆ ತೊಗೊಬೇಕು. ಯಾವ ರೀತಿ ತೊಗೊಳೋದು? ಒಂದು ಲೋಟ ಬಿಸಿನೀರು, ಒಂದು 15 ತೊಟ್ಟು ಹಾಕ್ಕೊಂಡು ಬೆಳಿಗ್ಗೆ ಟಿಫನ್ ಆದಮೇಲೆ ಒಂದ್ಸರಿ, ರಾತ್ರಿ ಊಟ ಆದಮೇಲೆ ಒಂದ್ಸರಿ, ಬಿ ಪಿ ಅವ್ರು ಮಾತ್ರ ಊಟ ಆದಮೇಲೆ ತೊಗೊಬೇಕು. ಓಕೆನಾ? ಆಮೇಲೆ ಕೂದಲು ಬಂದೇ ಇಲ್ಲ ಸ್ವಾಮಿ ನನಗೆ, ಎಷ್ಟೋ ದಿನ ಏನೇನೋ ಮಾಡಿದೆ, ಇದನ್ನು ನೋಡಿ ಟ್ರೈ ಮಾಡಿಬಿಡಿ. ಇದು ಲಾಸ್ಟು, ಆಲಿವ್ ಆಯಿಲ್ ಇದೆಯಲ್ಲ, ಆಲಿವ್ ಆಯಿಲ್ 1 ಚಮಚ ಮತ್ತು ನಮ್ಮ ಕಪ್ಪು ಜೀರಿಗೆ ಎಣ್ಣೆ 1 ಚಮಚ ತೊಗೊಂಡು ಚೆನ್ನಾಗಿ ಸ್ಕಾಲ್ಪ್ ಇದೆಯಲ್ಲ ಬೇರುಗಳು ಅದಕ್ಕೆ ಹಾಕ್ಬಿಟ್ಟು 48 ದಿನ ಟ್ರೈ ಮಾಡಿ. ಕೂದಲು ಕಪ್ಪಗಾಗುತ್ತೆ, ಕೂದಲು ಬರುತ್ತೆ, ಯಾಕೆ ಮಾಡಬಾರ್ದು ಅಲ್ವಾ? ಮತ್ತು ನಮ್ಮ ಇದೆಯಲ್ಲ ಹಲ್ಲು, ಹಲ್ಲು ಮತ್ತು ಒಸಡಿಗೆ, ಈ ಕಪ್ಪು ಜೀರಿಗೆ ಪೌಡ್ರು ತೊಗೊಂಡು ಬೇಕಾದ್ರೆ ಉಜ್ಜು ನೋಡಿ, ಒಸಡಲ್ಲಿ ರಕ್ತ ಬರೋದು, ಕ್ಯೂ ಸೇರ್ಕೊಳ್ಳೋದು, ಇದೆಲ್ಲ ತುಂಬ ಚೆನ್ನಾಗುತ್ತೆ. ಓಕೆ, ಕೊನೆಯದಾಗಿ ಏನು ಗೊತ್ತಾ? ವೆಯ್ಟ್ ಮ್ಯಾನೇಜ್ಮೆಂಟ್. ಈಗ ತೂಕ ಹಿಡಿದ್ಬಿಡ್ತೀರಾ, ತಿರ್ಗಾ ವಾಪಸ್ ಬರಬಾರ್ದಲ್ಲ, ಎಲ್ಲ ಕರೆಕ್ಟಾಗಿ ಶೇಪ್ ಬರಬೇಕಲ್ಲ, ಅಂಥವ್ರಿಗಂತೂ ಸೂಪರ್ ಮದ್ದು ಈ ಕಪ್ಪು ಜೀರಿಗೆ ಉಪಯೋಗಿಸಿದಾಗ ವೆಯ್ಟ್ ಮ್ಯಾನೇಜ್ಮೆಂಟ್ ಹಂಗೆ ಇರುತ್ತೆ, ಮೇಲೂ ಹೋಗಲ್ಲ ಕೆಳಗಡೆ ಹೋಗಲ್ಲ. ಕೆಲವು ಜನಕ್ಕೆ ವಾತ ಪಿತ್ತ ಕಫ, ಈ ವಾತ ಬಾಡಿ ಇರೋರಿಗೆ ಯಾವಾಗಲೂ ಸಣ್ಣಗಿರ್ತಾರೆ, ಪಿತ್ತ ಅವ್ರು ಸ್ವಲ್ಪ ದಪ್ಪ ಇರ್ತಾರೆ, ಈ ಕಫ ಯಾವಾಗಲೂ ಅವರು ಸ್ವಲ್ಪ ದಪ್ಪ ಇರ್ತಾರೆ. ಈ ಇವ್ರಿಗೆ ಏನು ಮಾಡಬೇಕು ಅಂದರೆ, ಕೆಲವು ಜನಕ್ಕೆ ಸಣ್ಣಗಿರೋರು ನಾವು ಏನು ಮಾಡೋಕ್ಕೆ ಬರಲ್ಲ, ಅವ್ರದ್ದು ಹಂಗೆ ಇರುತ್ತೆ, ಅನ್ವಾಂಟೆಡ್ ಇದ್ರೆ ಮಾತ್ರ ಅವ್ರ ಕೂಡ ಹೋಗುತ್ತೆ. ಇನ್ನೊಂದು ಅನ್ವಾಂಟೆಡ್ ಇರುತ್ತಲ್ಲ ಅಂಥವ್ರಿಗೆಲ್ಲ ಸೂಪರ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಅವ್ರೇನಪ್ಪ ಮಾಡಬೇಕು? ಬಿಸಿನೀರು 10 ತೊಟ್ಟು ಹಾಕ್ಕೊಂಡು ಕುಡಿಬೇಕು, ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಕುಡಿದಾಗ ಆ ವೆಯ್ಟ್ ಮ್ಯಾನೇಜ್ನ ಬಾಡಿನ ಸ್ಟ್ರೆಚರ್ನ ಕಾಪಾಡ್ಕೊಂಡು ಬರ್ಬೋದು. ಇವತ್ತು ಈ ಕಪ್ಪು ಜೀರಿಗೆ ಬಗ್ಗೆ ಇಷ್ಟು ಅನುಕೂಲವಾದಂಥ ವಿಚಾರವನ್ನು ತಿಳಿಸಿದೆನಲ್ವಾ? ನಾಳೆ ಇನ್ನೊಂದು ವಿಶೇಷವಾದಂಥ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ, ಅಲ್ಲಿ ತನಕ ನೀವೆಲ್ಲ ಕಾಯ್ತಾ ಇರಬೇಕು. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಹೇಳ್ತಾ, ನಮಸ್ಕಾರ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ. ಪ್ರೀತಿಯೇ ಹರಡಲಿ, ಎಲ್ಲರೂ ಬಾಳಲಿ. ನಮಸ್ಕಾರ, ಧನ್ಯವಾದಗಳು.